ಎಲ್ರಿಗೂ ನಮಸ್ಕಾರ, ನಾನು ನಿಮ್ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ ನ ಮ್ಯಾಟ್ರ್. ಏನಂತಂದ್ರೆ ಕರ್ನಾಟಕ ಇವತ್ತು ಸೋತ್ರನೂ ಪ್ರೀ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಪ್ರೀ ಕ್ವಾರ್ಟರ್ ಫೈನಲ್ ಇರೋದು 19th. ಇವತ್ತಿನ ಮ್ಯಾಚ್ ಸೀನ್ ಏನಾಯ್ತಮ್ಮ ಅಂತಂದ್ರೆ ಪಾಯಿಂಟ್ಸ್ ಟೇಬಲ್ಲೇ ಒಂಥರ ತರಾವರಿಯಾಗಿ ಕಾಣಿಸುತ್ತೆ. ಪಾಯಿಂಟ್ಸ್ ಟೇಬಲ್ ನಿಮ್ಗೆ ಆಮೇಲೆ ಬರ್ತೀನಿ. ಫಸ್ಟ್ ಮ್ಯಾಚ್ದು ಸೀನ್ ಏನಾಯ್ತು ಅಂತ ಹೇಳ್ಬಿಡ್ತೀನಿ. ಮ್ಯಾಚ್ನ ನಾನು ನೋಡಿಲ್ಲ, ಆಬ್ವಿಯಸ್ಲಿ ಗೊತ್ತು ತಾನೇ ನಿಮಗೆ. ಮ್ಯಾಚ್ನ ನನ್ನ ಕ್ರಿಕ್ಪರ್ಸಲ್ಲೇ ನೋಡ್ಕೊಂಡು ಹೇಳ್ತಾ ಇರೋದು, ಯಾಕಂದ್ರೆ ಮ್ಯಾಚ್ಗಳು ಟೆಲಿಕಾಸ್ಟ್ ಆಗೋದಿಲ್ಲ ಎಲ್ಲ ಮ್ಯಾಚ್ಗಳೂ. ಅಟ್ ಎ ಟೈಮ್ ಎಲ್ಲ ಮ್ಯಾಚು ನಾನು ಹೇಳಿ ಹೇಳಿ ಸಾಕಾಗೋಗ್ಬಿಟ್ಟೈತೆ. ವಿಜಯ್ ಹಜಾರೆ ಮತ್ತು ಸಯ್ಯದ್ ಮುಸ್ತಾಕ್ ಅಲ್ಲಿ ಇದು. ಬಟ್ ಪ್ರೀ ಕ್ವಾರ್ಟರ್ ಫೈನಲು ಕ್ವಾರ್ಟರ್ ಫೈನಲ್ ನಿಮಗೆ ಸ್ವಲ್ಪ ಮ್ಯಾಚಸ್ ನಡೆಯೋದು, ಅವೆಲ್ಲ ಟೆಲಿಕಾಸ್ಟ್ ಆಗೇ ಆಗ್ತವೆ. ನೋಡೋಣ ಆ ಮ್ಯಾಚ್ಗಳೆಲ್ಲ, ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿರುತ್ತೆ ಆ ಮ್ಯಾಚ್ಗಳು. ಬಟ್ ಈ ಮ್ಯಾಚ್ ಏನಾಯ್ತು ಅಂತಂದ್ರೆ ಕರ್ನಾಟಕ ವರ್ಸಸ್ ಬೆಂಗಾಲ್ ಇದ್ದು, ಬೆಂಗಾಲ್ ಆಬ್ವಿಯಸ್ಲಿ ಸ್ಟ್ರಾಂಗ್ ಟೀಮು, ನಿಮಗೆ ಗೊತ್ತಿರೋದೇ. ಸಯ್ಯದ್ ಮುಸ್ತಾಕ್ ಅಲ್ಲಿ ಕೂಡ ಲೀಗ್ ಸ್ಟೇಜಲ್ಲಿ ಸೋಲಿಸಿದ್ರು, ಇವಾಗಲೂ ಕೂಡ ಲೀಗ್ ಸ್ಟೇಜಲ್ಲಿ ಕರ್ನಾಟಕನ ಸೋಲಿಸಿದ್ದಾರೆ. ಬಟ್ ಆಬ್ವಿಯಸ್ಲಿ ಅವರು ಎಂಟ್ರಿ ಕೊಟ್ಟಿಲ್ಲ, ಪ್ರೀ ಕ್ವಾರ್ಟರ್ ಫೈನಲ್ಗಾಗಲಿ ಕ್ವಾರ್ಟರ್ ಫೈನಲ್ಗಾಗಲಿ ಬರೋಕ್ಕಾಗಲಿಲ್ಲ ಅವರು. ಕರ್ನಾಟಕ ಫಸ್ಟ್ ಟಾಸ್ ಗೆದ್ದು ಬ್ಯಾಟಿಂಗ್ ಆಡ್ತಾರೆ. ಮ ಬ್ಯಾಟಿಂಗ್ ಆಡ್ಬೇಕಾದ್ರೆ ಅಂತ ಪುಡಾಂಗ್ ಪರ್ಫಾರ್ಮೆನ್ಸ್ ಏನು ಬರಲಿಲ್ಲ ಕರ್ನಾಟಕ ಕಡೆಯಿಂದ. ಫುಲ್ ಹೆವಿ ಪರ್ಫಾರ್ಮೆನ್ಸು, ಫಸ್ಟ್ ಮ್ಯಾಚಲ್ಲಿ ಬಂದಿತ್ತಲ್ಲ ಆ ಥರ. ಬಟ್ ಖುಷಿ ಪಡೋ ವಿಚಾರ ಏನು ಅಂತಾರೆ, ನಮ್ಮ ಮನೀಶ್ ಪಾಂಡೆ ಮತ್ತೆ ವಾಪಸ್ಸು ಫಾರ್ಮಿಗೆ ಬಂದಿದ್ದಾರೆ. ಯಾವ ಮ್ಯಾಚಲ್ಲೂ ಇಲ್ಲದೆ ಇರೋದು ಈ ಮ್ಯಾಚ್ ಫಾರ್ಮಿಗೆ ಬಂದಿದ್ದಾರೆ. ಲಾಸ್ಟ್ ಮ್ಯಾಚು ಅಂತ ಏನೋ ಇರಬೇಕೇನೋ. ಸೊ ಲೀಗ್ ಸ್ಟೇಜಲ್ಲಿ ಲಾಸ್ಟ್ ಮ್ಯಾಚು, ಸೊ 90 ಅವ್ರು ಒಬ್ಬರೇ ಹೊಡೆದ್ರು. ಆಮೇಲೆ ಸೆಂಚುರಿ ಹೊಡೆದಿರ್ಬೋದಾಗಿತ್ತು, ಬಟ್ 90 ರನ್ಸ್ಗೆ ಔಟ್ ಆದರು. ರೋಹನ್ ಕದಂ ಅವರು ಕೂಡ ಯೂಸ್ಫುಲ್ ಕಾಂಟ್ರಿಬ್ಯೂಷನ್, 30+ ಹೊಡೆದಿದ್ದಾರೆ. ಅದಾದ್ಮೇಲೆ ಅಷ್ಟೊಂದು ಹೆವಿ ಕಾಂಟ್ರಿಬ್ಯೂಷನ್ ಎಲ್ಲ ಯಾರ ಕೈಲಿಂದನೂ ಕಾಣಿಸ್ತಿಲ್ಲ. ಬಟ್ 252 ಏನೋ ಹೊಡೆದ್ರು, 253 ಏನೋ ಟಾರ್ಗೆಟ್ ಏನೋ ಬಂತು. ಸೊ ಆ ಟಾರ್ಗೆಟ್ನ ಬೆಂಗಾಲ್ ಅವರು ಆರಾಮಾಗಿ ಚೇಸ್ ಮಾಡಿದ್ದಾರೆ. ಫಸ್ಟು ಏನೋ ಸ್ವಲ್ಪ ನೋಡಿದಾಗ 3 ವಿಕೆಟ್ ಬಿದೋಗ್ಬಿಟ್ಟಿತ್ತು. ಆಮೇಲೆ ಮಿಡ್ಲ್ ಆರ್ಡರ್ ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ ಇವರು ಬೆಂಗಾಲ್ ಟೀಮ್ದು. ಶಹಬಾಜ್ ಅಹಮ್ಮದಿಂದ ಮೇಲ್ಗಡೆ ಎಲ್ಲ ಪುಡಾಂಗ್ ಪ್ಲೇಯರ್ಸ್ಗಳೇ ಇದ್ದಾರೆ. ಸೊ ಚೆನ್ನಾಗಿ ಆಡಿದ್ರು ಬೆಂಗಾಲ್ ಅವರು. ಬೆಂಗಾಲ್ ಅವರು ಆಬ್ವಿಯಸ್ಲಿ ಯಾವಾಗಲೂ ಟಕ್ಕರ್ ಕೊಡ್ತಾರೆ ಕರ್ನಾಟಕ ಟೀಮ್ಗೆ. ಬಟ್ ಲಾಸ್ಟ್ ಮ್ಯಾಚ್ನ ಬೆಂಗಾಲ್ ಅವರು ಗೆದ್ದಿದ್ದಾರೆ. ಆಬ್ವಿಯಸ್ಲಿ ಅವರು ಕ್ವಾಲಿಫೈ ಆಗಿಲ್ಲ ಬೆಂಗಾಲ್ ಅವರು. ಕರ್ನಾಟಕದವರು ಇವತ್ತೇನಾದ್ರು ಗೆದ್ದಿತ್ತು ಅಂತ ಅಂದಿದ್ರೆ ತಮಿಳ್ನಾಡವರಿಗೆ ಟಕ್ಕರ್ ಕೊಟ್ಟು ತಮಿಳ್ನಾಡಿಗಿಂತ ಮೇಲ್ಗಡೆ ಹೋಗ್ಬಿಟ್ಟು ಗೆದ್ದಿದ್ರೆ ಸಾಕಾಗಿತ್ತು ಮ್ಯಾಮ್. ಇವತ್ತು ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ದೀರಾ ನೀವು, ಇವತ್ತೇನಾದರೂ ಅಕಸ್ಮಾತ್ ಕರ್ನಾಟಕ ಗೆದ್ದಿದ್ರು ಅಂತ ಅಂದಿದ್ರೆ ಫಸ್ಟ್ ಪೊಸಿಷನ್ಗೆ ಆಬ್ವಿಯಸ್ಲಿ ಹೋಗಿರೋರು ತಮಿಳ್ನಾಡು ಕೆಳಗೆ ಬಂದಿರೋದು. ಬಟ್ ರನ್ ರೇಟ್ ನೋಡಿ ಮ್ಯಾಮ್, 4 ಟೀಮುನು 3 ಮ್ಯಾಚ್ ಗೆದ್ದಿದ್ದಾರೆ. ಇದೊಂಥರ ಹೆವಿ ಕಾಂಪಿಟೇಟಿವ್ ಸೈಡ್, ಒಂಥರ ಕಾಂಪಿಟೇಟಿವ್ ಗ್ರೂಪ್ ಥರ ಕಾಣಿಸ್ತಾ ಇದೆ. ಏನಕ್ಕೆ ಅಂದರೆ ರನ್ ರೇಟ್ ಎಲ್ಲರಿಗೂ ಗೂಟ ಇಟ್ಟಿರೋದು, ಪಾಪ ಪುದುಚೇರಿಗೆ ಮತ್ತು ಬೆಂಗಾಲ್ಗೆ ಗೂಟ ಇಟ್ಬಿಟ್ಟಿದೆ ರನ್ ರೇಟು. ಸೊ ರನ್ ರೇಟ್ ಅವ್ರದ್ದೇನಾದ್ರು ಸ್ವಲ್ಪ ಜಾಸ್ತಿ ಇತ್ತು ಅಂದಿದ್ರೆ ಕರ್ನಾಟಕಗಿಂತ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ಆಬ್ವಿಯಸ್ಲಿ ಅವರು ಕ್ವಾಲಿಫೈ ಆಗಿರೋರು ಪ್ರೀ ಕ್ವಾರ್ಟರ್ ಫೈನಲ್ಗೆ. ಇವಾಗ ಸೆಕೆಂಡ್ ಪೊಸಿಷನ್ಗೆ ಬಂದಿರೋದ್ರಿಂದ ಕರ್ನಾಟಕ ಪ್ರೀ ಕ್ವಾರ್ಟರ್ ಫೈನಲ್ ಆಡಬೇಕು. ಸಯ್ಯದ್ ಮುಸ್ತಾಕ್ ಅಲಿ ಟೂರ್ನಿಮೆಂಟಲ್ಲಿ ಹೆಂಗೆ ಆಡೋರು ಸೊ ಅದೇ ಥರನೇ ಆಡಬೇಕು. 19 ಪ್ರೀ ಕ್ವಾರ್ಟರ್ ಫೈನಲ್ ಇದೆ. ಸೊ ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ಪ್ರೀ ಕ್ವಾರ್ಟರ್ ಫೈನಲ್ಲು, ಕ್ವಾರ್ಟರ್ ಫೈನಲ್ಲು, ಸೆಮಿಫೈನಲ್ಲು, ಇದನ್ನೆಲ್ಲ ದಾಟ್ಕೊಂಡು ಫೈನಲಿಗೆ ಬಂದಿದ್ರು ಸಯ್ಯದ್ ಮುಸ್ತಾಕ್ ಅಲಿ ಟೂರ್ನಿಮೆಂಟಲ್ಲಿ ಕರ್ನಾಟಕ. ಪ್ರೀ ಕ್ವಾರ್ಟರ್ ಫೈನಲ್ ಕೂಡ ಆಡಿದ್ರು, ಸೇಮ್ ಇದೇ ಇನ್ಸ್ಟೆನ್ಸು, ಇದೇ ಇನ್ಸಿಡೆಂಟ್ ಎಲ್ಲ ಆಗಿತ್ತು. ಸೆಕೆಂಡ್ ಪೊಸಿಷನ್ಲ್ಲೇ ಮುಗಿಸಿದ್ರು ಗ್ರೂಪಲ್ಲಿ. ಬಟ್ ಎಲ್ಲಾದನ್ನೂ ದಾಟ್ಕೊಂಬಂದ್ಬಿಟ್ಟು ಫೈನಲಲ್ಲಿ ಲಾಸ್ಟ್ ಬಾಲಲ್ಲಿ ಹೊಗೆ ಹಾಕಿಸ್ಕೊಂಡ್ರು. ನಿಜಾಗ್ಲೂ ಇದನ್ನ ಎಲ್ಲ ವಿಡಿಯೋದಲ್ಲೂ ನಾನು ಹೇಳ್ತಾನೇ ಇರ್ತೀನಿ ನಿಮಗೆ, ನೀವು ಕೇಳ್ತಾನೇ ಇರ್ತೀರ. ಬಟ್ ಈ ಸಲ ಹಂಗಾಗದ್ ಬೇಡ, ಇವ್ರನ್ನೆಲ್ಲರನ್ನೂ ಹೊಡ್ಕೊಂಡು ಫೈನಲಲ್ಲಿ ಬಂದ್ಬಿಟ್ಟು ತಮಿಳ್ನಾಡೇ ಬರಲಿ ಫೈನಲ್ಗೆ, ಪರವಾಗಿಲ್ಲ ತಮಿಳ್ನಾಡಿಗೆ ಹೊಡಿಬೇಕು ನಾವು. ಸೊ ಇದೇ ನಮ್ಮ ಒಂಥರ ಕಟ್ಟ ಕಡೆಯ ಆಸೆ. ಸಯ್ಯದ್ ಮುಸ್ತಾಕ್ ಅಲಿ ಅಲ್ಲಿ ಹಂಗಾಗಿದ್ದ, ಇಲ್ಲಿ ಹಿಂಗ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಿದ್ದೀವಿ. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ತಮಿಳ್ನಾಡೋರು ಪುದುಚೇರಿ ಮೇಲೆ ಸೋತೋಗ್ಬಿಟ್ರು ಮೊನ್ನೆ. ಯಾರ್ಯಾರು ಯಾವ್ಯಾವ ಟೀಮ್ ಮೇಲೆ ಸೋಲ್ತಾರೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಗುರು ಪುದುಚೇರಿ ಮೇಲೆ 236 ರನ್ನಿಂದ ಗೆದ್ದಿದ್ದು ಕರ್ನಾಟಕ. ಇವ್ರು ನೋಡಿದ್ರೆ ಸೋತೆ ಹೋಗ್ಬಿಟ್ರು ತಮಿಳ್ನಾಡೋರು. ಸೊ ಇದಿಷ್ಟು ವಿಜಯ್ ಹಜಾರೆ ಟ್ರೋಫಿದು ಸೀನು ಏನೇನು ಆಗ್ತಿದೆ ಅಂತ. ಕರ್ನಾಟಕ ಫೈನಲ್ಲಿ ಪ್ರೀ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲರೂ ಒಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು ಎಲ್ಲರೂ ದೇವ್ರ ಹತ್ರ ಬೇಡ್ಕೊಳ್ಳೋಣ, ಈ ಸಲ ವಿಜಯ್ ಹಜಾರೆ ಟ್ರೋಫಿ ಕರ್ನಾಟಕ ಅದು ಆಗಲಿ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ. ಇನ್ನೂ ಬೇಜಾನ್ ಮ್ಯಾಚಸ್ಗಳಿದೆ, ಪ್ರೀ ಕ್ವಾರ್ಟರ್ ಫೈನಲ್, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್. ನೋಡೋಣ ಏನಾಗುತ್ತೆ ಅಂತ. ಚಿಯೋ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.